ಈಗ ದಿಲೀಪ್ ಕುಮಾರ್ ನನ್ನ ಪ್ರಶ್ನೆ ಇರೋದಿಲ್ಲಿ ಈಗ ಒಂದು ಅಲ್ಲಿಗೆ ಇವರು ಪಾಯಿಂಟ್ ಬೈ ಪಾಯಿಂಟ್ ನಾನು ಬರ್ತೀನಿ ಒಬ್ಬ ವ್ಯಕ್ತಿಗೆ ದರ್ಶನ್ ಅವರಿಗೆ ಬೇಲ್ ಕೊಡಿಸ್ಬೇಕು ಅಂತ ನಾಗೇಶ್ ಅವರ ಪ್ರಥಮ ಆದ್ಯ ಕರ್ತವ್ಯ ಅವ್ರದ್ದು ಈಗ ಆ ಒಂದು ಕೆಲಸಕ್ಕೆ ಅವ್ರು ನಿಂತಿದ್ದಾರೆ ಇಲ್ಲ ಅಂತ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಸೊ ಯಾವುದೋ ಟವರ್ ಲೊಕೇಶನ್ ತೋರಿಸ್ಬಿಟ್ಟಿದ್ದಾರೆ ಇವರಲ್ಲಿ ಸಾಯಂಕಾಲ ಆರು ಗಂಟೆಯಲ್ಲಿ ಅಲ್ಲಿ ಅಲ್ಲಿದ್ದರು ಅಂತ ಕಾರ್ ಬಂತು ಅಂತಾರೆ ಕಾರ್ ಹೋಯ್ತು ಅಂತಾರೆ ದರ್ಶನ್ ಬಂದರು ಅಂತಲೇ ದರ್ಶನಲಿಂದ ಹೋದರು ಅಂತಲೇ ಅರ್ಥ ಆರು ಗಂಟೆಗೆ ಬಂದಿದ್ದಿರಬಹುದು ಇಲ್ಲ ಅಂದರೆ ಆರು ಗಂಟೆ ಮುಂಚೆ ಅವಧಿಯಲ್ಲಿಯೂ ಕೂಡ ಅವರ ಫೋನ್ ನಂಬರಿನ ಲೊಕೇಶನ್ ಅಲ್ಲಿಯೇ ಇರಬೇಕು ಅದು ಮೂವ ಆಗೋ ಆಗೋ ಹಾಗಿಲ್ಲ ಅದು ಸೊ ಇಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಕಾರ್ ಬಂತು ಕಾರ್ ಹೋಯಿತು ಎನ್ನುವ ಸಾಕ್ಷಿಗಳನ್ನು ಬಿಟ್ಬಿಟ್ರೆ ಕಾರ್ ಬಂತು ಕಾರ್ ಹೋಯಿತು ಬಿಟ್ಬಿಟ್ರೆ ದರ್ಶನೇ ಹೊಡೆದ್ರು ಕುಕ್ಕಿದ್ರು ಸಾಯಿಸಿದ್ರು ಯಾವುದೋ ಗಾಡಿಗೆ ತೊಗೊಂಡೋಗ ಅವ್ರ ತಲೆನ ಬಡಿದ್ರು ಯಾವುದೂ ಇಲ್ವಲ್ಲ ಅಲ್ಲಿ ಇದು ಯಾವುದೂ ಇಲ್ಲವಲ್ಲ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇವರು ಕಥೆ ಬರೆದಿದ್ದಾರೆ ಇವರು ಅಂತ ಕೆಲವೊಂದು ಸಮಯ ನೋಡಿ ಹ್ಞೂ ಕೆಲವು ಕಾರ್ ಚಾಲಕರು ತಮ್ಮ ಯಾವುದೋ ಒಂದು ಕ್ರೈಮ್ ಮಾಡಲಿಕ್ಕೋಸ್ಕರ ತಮ್ಮ ಬಾಸ್ ಬಾಸ್ಗಳ್ದು ವಾಹನವನ್ನು ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಬೇರೆ ಕಡೆ ತೊಗೊಂಡೋಗಂಥ ನೀವು ಹಲವಾರು ಡಕಾಯ್ತಿ ಮತ್ತು ಕೊಲೆ ಕೇಸ್ ನೋಡಿರ್ಬೋದು ಅದಕ್ಕೆ ಅಂತಲೇ ಒಂದು ಯೂಸ್ ಮಾಡ್ತಾರೆ ಸೊ ಅವಾಗ ನೀವು ಮಾಲೀಕರನ್ನ ನೀವು ವೆರಿಫೈ ಮಾಡಿದಾಗ ನೀವು ಕಂಡ ತಕ್ಷಣ ಅವ್ರ ಕಾರ್ ಅಲ್ಲಿತ್ತು ಅಂದ ತಕ್ಷಣ ಅವರು ಅಪರಾಧ ಮಾಡಿದಾರೆ ಅಂತ ಅರ್ಥ ಅಲ್ಲ ನೀನು ತನಿಖೆ ಮಾಡಬೇಕು ಆ ವ್ಯಕ್ತಿ ಫಿಸಿಕಲಿ ಅಲ್ಲಿದ್ದ ಅಂತ ಹೇಳ್ಬಿಟ್ಟು ಓಕೆ ಸೊ ಫಿಸಿಕಲಿ ಅಲ್ಲಿದ್ದ ಅಂತಂದರೆ ದಟ್ ಇಸ್ ಅ ಪ್ರಿಸಂಪ್ಷನ್ ನಿನ್ನ ಮೊಬೈಲು ನಿನ್ನ ಹತ್ರನೇ ಇರುತ್ತೆ ಬೇರೆ ಹತ್ರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅನ್ಲೆಸ್ ಇಫ್ ಯು ಆರ್ ಇನ್ ವರ್ಕ್ ಓಕೆ ನೀನು ಶೂಟಿಂಗಲ್ಲಿದ್ದಾಗ ನೀನು ಯಾರೋ ಒಬ್ಬ ಅಸೋಸಿಯೇಟ್ಗೋ ಅಥವಾ ಅಸಿಸ್ಟೆಂಟ್ಗೋ ಕೊಟ್ಟು ಏನಾರು ಒಂದು ನೀನು ಅಪರಾಧ ಮಾಡಿದರೆ ಸೊ ಅಂಥ ಸಂದರ್ಭದಲ್ಲಿ ಹೇಳ್ಬೋದು ಅದು ನನ್ನ ಅಸಿಸ್ಟೆಂಟ್ ಹತ್ರ ಇತ್ತು ಹಾಗಾಗಿ ಅದು ಅಪರಾಧ ಅವನ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪ್ರಿಸೂಮ್ ಮಾಡ್ತಿದಾರೆ ಈ ಜಾಗದಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀನು ಬಂದಿದ್ದೆ ಅಂತ ಅರ್ಥ ಹಾಗಾಗಿ ನೀನು ಅಪರಾಧ ಅಂತ ಓಕೆ ಒಂದು ಎರಡನೇದು ನಿನ್ನ ವ್ಯಕ್ತಿಯ ಉಪಸ್ಥಿತಿಯು ಹೌದು ಆತ ಅಪರಾಧಿಯಿಂದ ಪರಿಗಣಿಸಕ್ಕೆ ಎನಫ್ ಆಫ್ ಎವಿಡೆನ್ಸ್ ಅದು ಉಪಸ್ಥಿತರಿದ್ದ ಹದ್ನಾಲ್ಕು ಜನ ಇದ್ರು ಅಂತಾರೆ ಹದಿಮೂರು ಜನ ಇದ್ರು ಅಂದ್ರೆ ಇದು ನೀವು ಅವನ ಕೈ ಮಾಡಿಬಿಟ್ಟಿದ್ರೆ ಇವಾಗ ಬೇಲ್ ವಿಚಾರಣೆ ನಡೀತಾ ಇದೆ ಓಕೆ ಒಂದು ಈ ಎಲ್ಲ ಟ್ರಯಲ್ ಮುಗಿದ ಮೇಲೆ ಕೊನೆ ಹಂತದ ವಾದ ಏನಿದೆ ಅದು ಬೇರೆ ಓಕೆ ಈಗ ಬೇಲಿಗೆ ಮಾಡ್ತಕ್ಕಂಥ ವಾದ ಬೇರೆ ಇವಾಗ ಬೇಲ್ಗೆ ನಾನು ಏನು ವಾದ ಮಾಡಬೇಕು ನಾನು ಮಾನ್ಯ ಜಡ್ಜ್ಗೆ ನಾನು ಏನು ಹೇಳ್ಕೊಡ್ಬೇಕು ಮಾನ್ಯ ನ್ಯಾಯಾಲಯಕ್ಕೆ ಈ ಕೇಸನ್ನೆಲ್ಲ ನೀವು ನೋಡಿದ್ರೆ ಇದಂಥ ಟೈಲರ್ ಮೇಡ್ ಕೇಸ್ ಇದ್ದಂಗೆ ಓಕೆ ನನಿಗೆ ಹೆಂಗ್ ಬೇಕು ನಾನು ಹಂಗ ಸ್ಟಿಚ್ ಮಾಡಿದೀನಿ ಕತೆ ಕತೆ ಬರ್ದಿದೀನಿ ಹೌದು ನನಿಗೆ ಹೆಂಗ್ ಬೇಕು ಹಂಗ ಸ್ಟಿಚ್ ಮಾಡಿದೀನಿ ಹೌದು ಸಾಕ್ಷಿ ಅಲ್ಲಿ ಇದ್ದ ಅಲ್ಲಿ ಶೆಡ್ ಅಲ್ಲಿ ಒಬ್ಬ ಇದ್ದ ಅವನ್ನ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಯಾರ್ಯಾರಪ್ಪ ಬಂದಿದ್ರು ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ ಮೂರು ದಿನ ಆದ್ಮೇಲೆ ಮಾಡಿದೀನಿ ಯಾಕ್ ನೆಗ್ಲಿಜೆನ್ಸಿ ಅಲ್ಲ ಪ್ರोसीಜರಲ್ ಅಲ್ಲ इट्स नॉट A ಸ್ಮಾಲ್ ಕೇಸ್ ಅಲ್ಲ ಪ್ರोसीಜರಲ್ ಲ್ಯಾಪ್ಸನ್ ಇಟ್ಕೊಂಡ್ಬಿಟ್ಟು ಇಲ್ಲೇನ ನಡೆದೇ ಇಲ್ಲ ಅಂತ ಹೇಳಕಾಗುತ್ತಾ ಬರೆಯುವ ಜಾಗದಲ್ಲಿ ಬಿ ಬರೆದು ಬಿಟ್ಟಿದ್ದೆ ಬಿ ಬರೆಯ ತನಿಖೆ ಫೇರ್ ಆಗಿದ್ರೆ ನೀನ್ ಯಾಕೆ ಲೇಟ್ ಮಾಡಿದೆ ಅಂತ ಕ್ವಶನ್ ಬರುತ್ತೆ ಅಥವಾ ನೀನೇನಾರು ಬೇರೆ ಕಡೆ ಮಾಜರಿಗೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ ಅಥವಾ ತನಿಖಾಧಿಕಾರಿ ಯಾರು ಅಂತ ಹೇಳ್ಬಿಟ್ಟು ಗವರ್ಮೆಂಟೇ ಡಿಸೈಡ್ ಮಾಡಿರಲಿಲ್ಲ ಇಲ್ಲ ತನಿಖಾಧಿಕಾರಿ ಬೇರೆ ಕಡೆ ಹೋಗಿದ್ದಾಗ ಈ ವ್ಯಕ್ತಿಗಳನ್ನ ನಾವು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಏನಾರೋ ಒಂದು ಆರ್ಗ್ಯುಮೆಂಟ್ ಇದ್ರೆ ಅದು ಬೇರೆ ಓಕೆ ಯಾಕಂದ್ರೆ ಒಂದು ಮರ್ಡರ್ ಕೇಸಲ್ಲಿ ಒಬ್ಬ ತನಿಖಾಧಿಕಾರಿಯ ಪಾತ್ರ ಎಲ್ಲ ಇರುತ್ತೆ ಎಲ್ಲ ಕಡೆ ಆ ವ್ಯಕ್ತಿ ಹೋಗಬೇಕಾಗಿರುತ್ತೆ ಆದ್ರೆ ಈ ಕೇಸಲ್ಲಿ ನೀವು ಹಲವಾರು ಎ ಸಿ ಪಿ ಡಿ ಸಿ ಪಿ ಕೆಳಗಡೆ ಇನ್ಸ್ಪೆಕ್ಟರ್ಗಳು ಈ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಠಾಣೆಯ ಇನ್ಸ್ಪೆಕ್ಟರ್ನ ಕರೆಸ್ಕೊಂಡಿದ್ದಾರೆ ನೀವು ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡು ಇಷ್ಟೊಂದು ಜನ ನಿಮಗೆ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಯಾಕೆ ಮೂರು ದಿನ ಡಿಲೇ ಮಾಡಿದ್ರಿ ಅಂದ್ರೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ರೆಕಾರ್ಡ್ ಮಾಡ್ಕೊಳೋದಕ್ಕೆ ನೀವು ಕಾಯ್ತಾ ಇದ್ರಾ ನಾನು ಇದು ಕೇಳ್ತೀನಿ ಇಲ್ಲಿ ದಿಲೀಪ್ ಅವರೇ ಇನ್ನೊಂದು ಸಾಕ್ಷಿ ಬಗ್ಗೆ ಹೇಳ್ತಾರೆ ಸಿ ನಾಗೇಶ್ ಅವರು ಸ್ವಾಮಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಎನ್ನುವವರ ಒಂದು ಸಾಕ್ಷಿ ಕೊಟ್ಟಿದ್ದಾರೆ ಇಲ್ಲಿ ಈ ಇನ್ನೊಬ್ಬ ಸಾಕ್ಷಿ ಮಲ್ಲಿಕಾರ್ಜುನ್ ಸಾಕ್ಷಿ ಅವನು ಏನು ಹೇಳಿಕೆ ನಾನು ಓದ್ಬಿಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿ ಸ್ವಾಮಿ ಮಂಗಳವಾರ ನಾನು ಕೆಲಸಕ್ಕೆ ಬಂದೆ ಮರ್ಡರ್ ಆಗಿದೆ ಅಂತ ವಿಷಯ ಗೊತ್ತಾಯಿತು ಉಳಿದ ಮಾಹಿತಿ ನನಗೆ ಮಾಧ್ಯಮಗಳಿಂದ ತಿಳಿತು ಅಂತ ಹೇಳ್ತಾರೆ ಇದು ಒಂದು ಸಾಕ್ಷಿನ ಈ ಪ್ರಕರಣದಲ್ಲಿ ಅದಕ್ಕೆ ಹಿಯರ್ಸೆ ಸಾಕ್ಷಿ ಅಂತಾರೆ ಓಕೆ ಇವಾಗ ಸಾಕ್ಷಿ ಬೇರೆ ಹ್ಞೂ ನಾನು ಒಂದು ವಿಚಾರನ ಕೇಳಿಪಟ್ಟು ಅದನ್ನು ನನಗೆ ಸಾಕ್ಷಿ ಅಂತ ಹೇಳೋದು ಬೇರೆ ಹ್ಞೂ ಸೊ ಇವಾಗ ನೋಡಿ ಸ್ವಾಮಿ ಮನೆಯವರು ಕೂಡ ಸ್ವಾಮಿ ಹೆಂಡತಿ ತಂದೆ ತಾಯಿ ಕೂಡ ಅವರು ಕೂಡ ಓಕೆ ಅವ್ರು ಏನ್ ಹೇಳ್ಬೋದು ನನ್ನ ಮಗ ಇಂಥ ದಿನ ಇಂಥ ದಿನ ಹೋಗಿದ್ದ ಮತ್ತೇನಾಯ್ತು ಗೊತ್ತಾಗಿಲ್ಲ ನನ್ನ ನಂತರ ಕೊಲೆ ಆದ ಬಗ್ಗೆ ನಂಗೆ ಗೊತ್ತಾಯ್ತು ಆಮೇಲೆ ನಾನು ಮಾಧ್ಯಮದಿಂದ ಇದನ್ನ ದರ್ಶನ್ ಮತ್ತು ಗ್ಯಾಂಗ್ನವರೇ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ ಸೊ ಈ ಸಾಕ್ಷಿಗಳ ವ್ಯಾಲ್ಯೂ ನಮ್ಮ ಎವಿಡೆನ್ಸ್ ಅಲ್ಲಿ ಓಲ್ಡ್ ಇವನ್ ಪ್ರೆಸೆಂಟ್ ಸಾಕ್ಷಿ ಅಧಿನಿಯಮದಲ್ಲಿ ಕೂಡ ಅಂತಹ ಹಿಯರ್ಸೆ ಸಾಕ್ಷಿಗಳಿಗೆ ಬೆಲೆ ಇಲ್ಲ ಈ ಥರ ಸಾವಿರ ಹೌದು ನಿಮಗೆ ಒಬ್ಬ ನೂರು ಜನ ಅಪರಾಧಿನ ಬಿಟ್ಟರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಶಯ ಹಾಗೆ ಇಲ್ಲಿ ನಿಮಗೆ ನಿಜವಾದ ಇನ್ವೆಸ್ಟಿಗೇಷನ್ ಆಗಿದ್ರೆ ಈ ತರ ರೂಪ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಟೈಲರ್ ಮೇಡು ಹಾಗಾಗಿ ನನ್ನ ಕಕ್ಷಿದಾರ ಓಕೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಸಿ ನಾಗೇಶ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಈ ಎಲ್ಲ ಲೂಪ್ ಹಸ್ಕೊಂಡ್ರೆ ಇಟ್ಕೊಂಡು ಫೈನ್ ಫೈನ್ ಈಗ ಇನ್ನೊಬ್ಬ ಈಗ ಎ ತರ್ಟೀನ್ ದೀಪಕ್ಕೆ ಬೇಲ್ ಕೊಟ್ಬಿಟ್ಟಿದ್ದಾರೆ ಸ್ವಾಮಿ ಅದೇ ಮಾದರಿಯಲ್ಲಿ ಇವ್ರಿಗೂ ಕೂಡ ಬೇಲ್ ಕೊಡಬೇಕಾಗತ್ತೆ ಬೇಲ್ ಕೊಡಿ ದರ್ಶನಗೂ ಜಾಮೀನು ಕೊಡಿ ಅವನು ಕೂಡ ಹಲ್ಲೆ ಒಬ್ಬನಾಗಿದ್ದಾನೆ ಹಲ್ಲೆ ಈಗ ಇಲ್ಲಿ ದರ್ಶನ್ ಹೊಡೆದ್ರು ಯಾವುದೋ ಕೊಂಬೆಯಿಂದ ಹೊಡೆದ್ರು ದಾರದಿಂದ ಬೆನ್ನ ಮೇಲೆ ಅಡೇಟ್ ಹಾಕಿದ್ರು ಅಂತ ದರ್ಶನ್ನು ಆ ನೈಲಾನ್ ಹಗ್ಗದಲ್ಲಿ ರೇಣುಕಾ ಸ್ವಾಮಿಗೆ ಬೆನ್ನೆಲೆ ಡೇಟ್ ಹೊಡೆದ್ರು ದೀಪಕ್ಕೂ ಕೂಡ ಹೊಡೆದಿದ್ದ ದೀಪಕ್ ಬೇಲ್ ಕೊಟ್ಟಿದ್ದಾರೆ ದರ್ಶನ್ಗೆ ಯಾಕೆ ಬೇಲಿಲ್ಲ ದನ ಬೆದರ್ಸೋ ದೊಣ್ಣೆ ಇದ್ದಂಗೆ ಇದೆ ಸ್ವಾಮಿ ಇದೊಂದು ದೊಣ್ಣೆ ಹಳ್ಳಿ ಕಡೆ ದನ ಬೆದರ್ಸೋಕ್ಕೆ ದನಗಳಿಗೆ ಪಾಠ ಕಲಿಸೋಕ್ಕೆ ಈ ಕಡೆ ಆ ಕಡೆ ಬನ್ನಿ ಅಂತ ದನಗಳಿಗೆ ಇದು ಮಾಡೋಕ್ಕೆ ದನಗಳಿಗೆ ಕೊಲೆ ಮಾಡಲಿಕ್ಕಲ್ಲ ದನ ಹೆದರ್ಸಲಿಕ್ಕೆ ಹೆದರ್ಸಕ್ಕೆ ಅಷ್ಟೇ ಆ ತರ ದೊಣ್ಣೆಲಿ ಹೊಡೆದು ನೈಲಾನ್ ಹಗ್ಗದಲ್ಲಿ ಹೊಡೆದು ಅಂತ ಕೊಲೆಗಾರ ಅಂತ ಮಾಡ್ತೀರಾ ಸ್ಟೇಷನ್ಗೆ ಒಪ್ಸಿ ಅಂತ ಹೇಳಿ ಒಬ್ಬ ಭಾರತದ ನ್ಯಾಯ ಕಾನೂನು ವ್ಯವಸ್ಥೆಯನ್ನು ಗೌರವಿಸುವಂಥ ವ್ಯಕ್ತಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅವ್ನು ಊಟ ನೀರು ಕೊಡಿ ಅಂತ ಹೇಳಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ತಂದು ಈ ಥರ ಒಳಗಡೆ ಇಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಬೇಲು ಇಲ್ಲಿ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಈ ಕೇಸಲ್ಲಿ ಅಂತ ಅಂದ್ರೆ ಇವಾಗ ಪ್ಯಾರಿಟಿ ಗ್ರೌಂಡ್ ಕೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಮೇಲೆ ಏನು ಅಪರಾಧ ಇದೆ ಅಂತ ಹೇಳ್ಬಿಟ್ಟು ಮೊದಲು ಕೋರ್ಟ್ ನೋಡುತ್ತೆ ಅಂದ್ರೆ ನಿಮಗೆ ಸೀರಿಯಲ್ ವೈಸ್ ಹೋಗಲ್ಲ ಆರೋಪಿ ದರ್ಶನ್ ಎ ಟು ಆಗಿದ್ದಾರೆ ಪವಿತ್ರ ಗೌಡ ಎ ಒನ್ ಆಗಿದ್ದಾರೆ ಅವ್ರ ಮೇಲೆ ಸ್ಟ್ರಾಂಗ್ ಕೇಸ್ ಇದೆ ಎ ತರ್ಟಿನ್ ಮೇಲೆ ವೀಕ್ ಕೇಸ್ ಇದೆ ಅದಕ್ಕೆ ಅವ್ರಿಗೆ ಬೇಲ್ ಕೊಡಬೇಕು ಇವ್ರಿಗೆ ಬೇಲ್ ಕೊಡಬಾರ್ದು ಅಂತಲ್ಲ ನಿಮಗೆ ದರ್ಶನ್ ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆ ಏನು ಹಾಗೆ ಎ ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆ ಏನು ಈ ಎರಡೂ ಅಂಶನ ತೆಗೆದುಕೊಂಡು ಮೋರ್ ಅಫೆನ್ಸಸ್ ಐ ಮೀನ್ ಇಸ್ ಅಟ್ರಾಕ್ಟಿಂಗ್ ಅಗೇನ್ಸ್ಟ್ ದರ್ಶನ್ ಇಲ್ಲಿ ಸೊ ಹಾಗಾಗಿ ಅವ್ರಿಗಾಗಿರ್ತಕ್ಕಂಥ ಏನು ಪ್ಯಾರಿಟಿನ ನೀವು ಇವ್ರಿಗೆ ಕೊಡ್ಲಿಕ್ಕೆ ಬರಲ್ಲ ಬಟ್ ಕೆಳ ಹಂತದ ನ್ಯಾಯಾಲಯದಲ್ಲಿ ನಾವು ದೀಪಕ್ ಅವ್ರ ಕೇಸನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಸಿಕ್ಯೂಷನ್ನು ದೀಪಕ್ ಅವರ ಬೇಲ್ ವಿಚಾರದಲ್ಲಿ ಯಾವ ಆಕ್ಷೇಪಣೆ ಕೂಡ ತೆಗಿಲೇ ಇಲ್ಲ ಆ ಎಪ್ಪಂದೇನು ಪಾತ್ರ ಇಲ್ಲ ಇದರಲ್ಲಿ ಅವ್ರಿಗೆ ಜಾಮೀನು ಕೊಟ್ಟರು ನಮ್ದೇನು ಅಭ್ಯಂತರ ಇಲ್ಲ ಅಂತ ಎಸ್ ಪಿ ಪಿ ಅವರು ಹೇಳಿಬಿಟ್ಟಿದ್ರು ಹಾಗಾಗಿ ದೀಪಕ್ ಸಿಕ್ತು ಬಟ್ ನಾಗೇಶ್ ಅವರು ವಾದ ಮಾಡಬೇಕಾದ್ರೆ ಹಲ್ಲೆ ಮಾಡಿದವರಲ್ಲಿ ಇವನು ಒಬ್ಬ ವ್ಯಕ್ತಿಯಾಗಿದ್ದ ಅಂತ ಹೇಳ್ತಿದ್ದಾರೆ ಹಲ್ಲೆನ ಮೆನ್ಷನ್ ಮಾಡ್ತಾ ಇದ್ದಾರೆ ಬಟ್ ವಾಸ್ತವದಲ್ಲಿ ದೀಪಕ್ ಒಬ್ಬ ಆರೋಪಿಯ ಹೊರತು ಅವನು ಹಲ್ಲೆ ಮಾಡಿದ ಪ್ರಾಸಿಕ್ಯೂಷನ್ ಎಲ್ಲೂ ಹೇಳಿಲ್ಲ ಅಂತ ಸರ್ ಅವರ ಹಲ್ಲೆ ಬಗ್ಗೆ ಅಂದರೆ ಒಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಮೋಸ್ಟ್ಲಿ ಅವರು ರೆಫರ್ ಮಾಡಿರಬೇಕು ಓಕೆ ಅವರು ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅಥವಾ ಪೊಲೀಸವರು ಈ ಪದನ ಏನಾರ ತನ್ನ ತಪ್ಪಿನಿಂದ ಸೇರಿಸಿದ್ದಾರೋ ನಾನು ಅಪರಾಧ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆ ತಪ್ಪನ್ನ ಇವರು ಡಿಫೆನ್ಸ್ ಅವರ ಎತ್ತಿ ಹಿಡಿತಾ ನಾವು ಸ್ವಲ್ಪ ವಿಮರ್ಶನೆ ಮಾಡಬೇಕು ಒಂದು ಆದ್ರೆ ನೀವೇನಾರು ಆ ವ್ಯಕ್ತಿ ಹಲ್ಲೆ ಮಾಡಿದ್ದೇ ಆಗಿದ್ದಲ್ಲಿ ಆ ರೀತಿ ದೋಷಾರೋಪಣ ಪಟ್ಟಿಯಲ್ಲಿ ಹಲ್ಲೆ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ದಾಖಲಾತಿ ಇದ್ರೆ ಅದು ಕೂಡ ಪ್ಯಾರಿಟಿ ದರ್ಶನ್ ಅವರಿಗೆ ಅಪ್ಲೈ ಆಗುತ್ತೆ ದರ್ಶನ್ ಅವರಿಗೆ ಬೇಲ್ ಕೊಡಬೇಕು ಆ ಗ್ರೌಂಡ್ ಮೇಲೆ ಸೊ ಹೆಲ್ತ್ ಗ್ರೌಂಡ್ ಬಿಡಿ ಬೇರೆ ಎಲ್ಲ ನೀವೇನೇನು ಡಿಫೆಕ್ಟ್ ಏನೇನು ಹೇಳ್ತೀರಿ ಪ್ರಾಸಿಕ್ಯೂಷನಲ್ಲಿ ಸ್ಟೇಟ್ಮೆಂಟ್ ಲೇಟಾಗಿ ರೆಕಾರ್ಡ್ ಮಾಡಿರ್ಬೋದು ಅಥವಾ ವ್ಯತಿರಿಕ್ತ ಹೇಳಿಕೆಗಳು ಇರ್ಬೋದು ಒಂದೊಂದು ಸಾಕ್ಷಿಗಳು ಒಂದೊಂದು ಥರ ಹೇಳಿದ್ದಾರೆ ಆಯಿತಾ ಸೊ ಇದರಲ್ಲಿ ಪ್ರಾಸಿಕ್ಯೂಷನ್ ಡ್ಯೂಟಿ ತುಂಬ ಮಹತ್ವ ಆಗಿರುತ್ತೆ ಆದರೆ ಈ ಸ್ಟೇಜಲ್ಲಿ ಮಾನ್ಯ ಸಿ ವಿ ನಾಗೇಶ್ ಅವರು ಈ ಕೇಸಿಗೆ ಎಷ್ಟು ಬೇಕು ಅಂದರೆ ಜಾಮೀನಿಗೆ ಎಷ್ಟು ಬೇಕು ಓಕೆ ನಾನು ಕೋರ್ಟ್ ಮೈಂಡಲ್ಲಿ ಈ ಹೋಲ್ ಕೇಸೇ ಡೌಟ್ಫುಲ್ ಅಂತ ಹೇಳ್ತಾ ಇದ್ದೀನಿ ಓಕೆ ಇವನೊಬ್ಬ ನಾಯಕ ನಟ ಅಂತ ಹೇಳಿದ ಮಾತ್ರಕ್ಕೆ ಈ ಕೇಸನ್ನು ಇಷ್ಟೊಂದು ದೊಡ್ಡ ಮಾಡಿದರೆ ಹೊರತು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇದು ಇಷ್ಟೊಂದು ದೊಡ್ಡ ಕೇಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಈ ವ್ಯಕ್ತಿಗೋಸ್ಕರ ಇದನ್ನ ಫಿಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಪೊಲೀಸವರು ಹಲವಾರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಆ ಸೃಷ್ಟಿ ಮಾಡಿರೋ ಸಾಕ್ಷಿಗಳು ಒಂದೊಂದು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಕೇಸೇ ಡೌಟ್ಫುಲ್ ಇರ್ಬೇಕಾರೆ ನೀವು ಆರೋಪಿತನಿಗೆ ಯಾಕೆ ಬೇಲ್ ಕೊಡಬಾರ್ದು ಅಂತ ಫೈನ್ ಫೈನ್ ನಾನು ಮತ್ತಷ್ಟು ಮಾತಾಡ್ತೀನಿ ಸಿ ವಿ ನಾಗೇಶ್ ಅವರ ವಾದ ಸರಣಿಯಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದ ನಾವೇನು ಅಂತ ಹೇಳಿದ್ರೆ ಅವರು ಸಾಕ್ಷಿಗಳ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಯಾವ ಯಾವ ಸಾಕ್ಷಿಯಿಂದ ಯಾವತ್ತ್ಯಾವ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಒಬ್ಬೊಬ್ಬ ಸಾಕ್ಷಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ರೀತಿಯಲ್ಲಿ ಉತ್ತರಿಸ್ತಾ ಇದ್ದಾನೆ ಊರೆಲ್ಲ ತಿರ್ಕೊಂಡು ಬಂದಿದ್ದಾನೆ ಕೊಲೆ ಆಗಿರೋದು ಯಾವತ್ತು ಐದು ದಿನ ಆದಮೇಲೆ ಒಬ್ಬರು ಸಾಕ್ಷಿ ಹೇಳಿಕೆನ್ ತೊಗೋತಾರೆ ಕಾರ್ ಬಂತು ಕಾರ್ ಹೋದ ಅನ್ನೋದು ಕೂಡ ಒಂದು ಸಾಕ್ಷಿ ಅವ್ರಿಗೆ ಹೊಡೆದ್ರ ಸಾಯಿಸಿದ್ರ ಇವರೇ ಚುಚ್ಚಿಬಿಟ್ರ ಇವರೇ ಹಗ್ಗದಲ್ಲಿ ಬಾರಿಸ್ಬಿಟ್ರಾ ಇದಕ್ಕೆ ಯಾವ ಸಾಕ್ಷ್ಯಗಳು ಇಲ್ಲ ಇಲ್ಲಿ ಹಾಗಿದ್ದ ಮೇಲೆ ಇದನ್ನು ಏನು ಅಂತ ಪರಿಗಣಿಸ್ತಾ ಇರುವಂತ ಅವರೊಂದು ವಾದ ಇದೆ